ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. 600 ಭರವಸೆಗಳನ್ನ ಕೊಟ್ಟಿದ್ದಾರೆ, 600 ಭರವಸೆಗಳು ಕೊಟ್ಟಿದ್ದಾರೆ. 550 ಭರವಸೆಗಳನ್ನ ಅವ್ರ ಕೈಲಿ ಈಡೇರಿಸಕ್ಕಾಗಿಲ್ಲ. ನಾವು ದಿನ ಪ್ರಶ್ನೆ ಕೇಳ್ತಾ ಇದ್ದೀವಿ, ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಇವತ್ತು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿದಿದ್ದಾರೆ, ದಿನ ಉತ್ತರ ಕೇಳ್ತಾ ಇದ್ದೇವೆ. ಒಂದು ಉತ್ತರ ಕೂಡ ಇವತ್ತು ಬಿಜೆಪಿ ಸರ್ಕಾರ, ಬೊಂಬೈ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಉತ್ತರ ಕೊಡಕ್ಕಾಗಲಿಲ್ಲ. ಇವತ್ತು ಡಬಲ್ ಇಂಜಿನ್ ಸರ್ಕಾರ ಇದೆ, 524 ಅಡಿ ಎತ್ತರವನ್ನು ಏರಿಸ್ತೇವೆ ಅಂತೇಳಿ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟರು ರೈತ ನೀರಾವರಿಗೆ. ಏನಾಯ್ತು ನಿಮ್ಮ ಮಾತು ಬೊಂಬೈ ಸಾಹೇಬ್ರೆ? ಡಬಲ್ ಇಂಜಿನ್ ಸರ್ಕಾರ ಇದೆ, ನೋಡಿದಂತೆ ನಿಮ್ ಕೈಲಿ ನಡೆಯಕ್ಕಾಗಲಿಲ್ಲ. ಸೋಲಾರ್ ಪಂಪ್ ಸೆಟ್ ಹಾಕೋ ರೈತರಿಗೆಲ್ಲ 100% ಸಬ್ಸಿಡಿ ಕೊಡ್ತೀನಿ ಅಂದ್ರೆ ಆಗ್ಲಿಲ್ಲ. ಪರಿಷ್ಠ ಪಂಗಡದವ್ರಿಗೆ, ಪರಿಷ್ಠ ಜಾತಿಯವರಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸುಮಾರು 25,000 to 30,000 ಕೋಟಿ ಮೀಸಲಿಗಿಟ್ಟು ಕಾನೂನು ತೆಗೆದುಕೊಂಡು ಬಂದೋ. ನಿಮ್ ಕೈಲಿ ಅವ್ರಿಗೆ ರಕ್ಷಣೆ ಕೊಡಕ್ಕಾಗಲಿಲ್ಲ. ಪರಿಷ್ಠ ವರ್ಗದವ್ರಿಗೆ ಮಧುವಕರಿ ನಾಯಕನ ಹೆಸರಿನಲ್ಲಿ ನಿವಾಸ ಯೋಜನೆ ಮಾಡ್ತೀವಿ ಅಂತ ಹೇಳಿ 6,500 ಕೋಟಿ ರೂಪಾಯಿ ಇಡ್ತೀವಿ ಅಂತ ಹೇಳಿದ್ರಿ, ಯಾಕಾಗ್ಲಿಲ್ಲ? ಯಾಕೆ ನೀವು ನುಡಿದಂತೆ ನಡೆಯಕ್ಕಾಗ್ಲಿಲ್ಲ? ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ರಾಷ್ಟ್ರೀಕೃತ ಬ್ಯಾಂಕು, ರಾಜ್ಯದ ಬ್ಯಾಂಕ್ ಎಲ್ಲ ಸೇರಿ 1,00,000 ರೂಪಾಯಿವರೆಗೂ ಕೂಡ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ, ಅದನ್ನ ನಿಮ್ ಕೈಲಿ ಮಾಡಕ್ಕಾಗ್ಲಿಲ್ಲ. ಇವತ್ತು ಪ್ರಧಾನಮಂತ್ರಿ ನಿರೀಕ್ಷೆಯಲ್ಲ ಅಂತ ಏನ್ ನೀವು ಎಲ್ಲ ಸೇರ್ಕೊಂಡು ರೈತರ ಆದಾಯನ ದುಪ್ಪಟ್ಟು ಮಾಡ್ತೀವಿ, ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಯಾವ ರೈತನಿಗೆ ಡಬಲ್ ಆಯ್ತು?